नियम पाळून कोरोना पासून बचाव करा, मंत्री शशिकला जोल्ले यांचे आवाहन। सध्या कोरोना महामारीची दुसरी लाट आलेली असून महाराष्ट्र राज्यात मुंबई, पुणे, नागपूर येथे कोरोना रुग्णांचे प्रमाण अधिक असून मृत्यूचे प्रमाणही वाढलेले आहे। सध्या निप्पाणी तालुका महाराष्ट्र राज्याच्या सीमेलगत असल्या कारणाने येथील नागरिकांचे महाराष्ट्रात जाण्याचे प्रमाण अधिक असून त्यांच्यामुळे कोरोना संसर्गाचा धोका अधिक निर्माण झालेला आहे। मास्क, सोशल डिस्टन्स व सॅनिटायझर आणि गर्दीच्या ठिकाणी जाणे टाळणे अशा नियमांचे पालन करून कोरोनापासून आपला बचाव करावा, असे आवाहन कर्नाटक राज्याच्या महिला व बाल कल्याण मंत्री सौ शशिकला जोल्ले यांनी केले। त्या निप्पाणी पालिकेतील कैलासवासी विश्वासराव शिंदे सभागृहात आयोजित केलेल्या बैठकीत बोलत होत्या। पुढे बोलताना मंत्री जोल्ले म्हणाल्या, सध्या निप्पाणी तालुक्यात कोविड लसीकरणाचे प्रमाण खूप कमी झालेले असून निप्पाणी नगरपालिकेच्या प्रत्येक वार्डात कोविड लसीकरण केंद्राची निर्मिती करण्यात येणार आहे। महाराष्ट्रामध्ये जाणारे ट्रक ड्रायव्हर यांची कोविड टेस्ट करणे गरजेचे आहे। सध्या महात्मा गांधी रुग्णालयात ऑक्सिजनयुक्त 20 बेड असून परिस्थिती बघून येत्या काळामध्ये निप्पाणीमध्ये कोविड सेंटरच्या निर्मितीसाठी प्रयत्नशील असल्याचे सांगितले। नागरिकांनी नियमांचे गंभीरपणे पालन करून मास्क, सोशल डिस्टन्स, गर्दीच्या ठिकाणी जाणे टाळणे व कोविडची लक्षणे आढळल्यास घाबरून न जाता कोविड टेस्ट करून घेणे अशा नियमांचे पालन करण्याविषयी मार्गदर्शन केले। ಯಾಕಂದ್ರೆ ನಮ್ದು ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಬಾರ್ಡರ್ ಇಂದ ಬರುವಂತವರೆಲ್ಲ ಕರ್ನಾಟಕಕ್ಕೆ ಎಂಟರ್ ಆಗ್ಬೇಕಂದ್ರೆ ಹೊನ್ನೊಳ್ಳಿ ಟೋಲ್ ನಾಕದಿಂದ ಎಂಟರ್ ಆಗ್ತಿದ್ರು। ಆವಾಗ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು, ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು, ನಮ್ಮ ನಿಪ್ಪಾಣಿ ಜನತೆ, ನಮ್ಮ ನಿಪ್ಪಾಣಿ ಗ್ರಾಮೀಣದ ಜನತೆ ಬಹಳಷ್ಟು ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟಿರೋದ್ರಿಂದ ನಮಗೆ ಅನಿಸೋ ಮಟ್ಟಿಗೆ ಜುಲೈ ಲಾಸ್ಟ್ ವರೆಗೂ ಕೂಡ ನಮ್ಮಲ್ಲಿ ನಿಪ್ಪಾಣಿಯಲ್ಲಿ ಪಾಸಿಟಿವ್ ಕೇಸಸ್ ಇರಲಿಲ್ಲ। ಆದ್ರೆ ಏನೋ ದುರ್ದೈವ, ನಾವೆಲ್ಲರೂ ಎಲ್ಲ ಸೇವೆ ಮಾಡ್ತಿದ್ರು, ಹೆಂಗೋ ತಪ್ಪಿ ಬಂದು ನಮ್ಮಲ್ಲಿ ಪಾಸಿಟಿವ್ ಕೇಸಸ್ಗಳು ಪ್ರಾರಂಭ ಆಯಿತು। ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ನಮಗೆ ಪೀಕ್ ಒಂದು ವ್ಯವಸ್ಥೆ ಇತ್ತು। ಆವಾಗಲೂ ಕೂಡ ಸರ್ಕಾರದಿಂದ ಇರ್ಬೋದು, ಸಂಘ ಸಂಸ್ಥೆಗಳಿಂದ ಇರ್ಬೋದು, ಮತ್ತು ಇವತ್ತು ಬಲರಾಮ್ ಡಾಕ್ಟರ್ ಅವರು ಬಂದಿದ್ದಾರೆ, ಅವರಿಗೆ ನಮ್ಮ ಕರ್ನಾಟಕದ ವ್ಯಾಕ್ಸಿನೇಷನ್ಗೆ ಒಂದು ಅಡ್ವೈಸರ್ ಅಂತ ಹೇಳಿ ಕಮಿಟಿಯಲ್ಲಿ ತಗೊಂಡಿದ್ದಕ್ಕೆ ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು। ನಮ್ಮ ನಿಪ್ಪಾಣಿಯವರು ಒಬ್ಬರು ಡಾಕ್ಟರ್ ಇವತ್ತು ಕರ್ನಾಟಕದ ವ್ಯಾಕ್ಸಿನೇಷನ್ ಒಬ್ಬ ಅದರಲ್ಲಿ ಒಬ್ಬ ಅಡ್ವೈಸರ್ ಆಗಿದ್ದಾರೆ ಅಂತಂದ್ರೆ ಇಲ್ಲಿ ನಿಪ್ಪಾಣಿಯಲ್ಲಿ ಇರ್ತಕ್ಕಂತ ಎಲ್ಲ ಡಾಕ್ಟರ್ಸ್ಗೂ, ಪ್ರೈವೇಟ್ ಡಾಕ್ಟರ್ಸ್ಗೂ ಕೂಡ ಎಪಿಎಂಸಿಯಲ್ಲಿ ಅಥವಾ ವಿವಿಧ ಒಂದು ಮೈದಾನಗಳಲ್ಲಿ ಸಂತೆಗಳನ್ನು ಸಿಟ್ಟು ಮಾಡಬೇಕಂತ ಕಠಿಣವಾದ ಒಂದು ನಿರ್ದೇಶನವನ್ನು ನೀಡಿದ್ದಾರೆ। ಈಗಾಗಲೇ ತಮ್ಮ ನಿರ್ದೇಶನದಂತೆ ಹಾಗೂ ಸರ್ವ ಸದಸ್ಯರು ದಿನಾಂಕ 5/4/2021 ದಿನದಂದು ಬಾಬು ಜಗಜೀತರಾಮ್ ಜಯಂತಿ ದಿನದಂದು ಸಭೆಯ ಒಂದು ಸದಸ್ಯರೊಂದಿಗೆ ಚರ್ಚಿಸಿ ಮಹಾರಾಷ್ಟ್ರದ ಕಾಗಲಾಗಿ, ಮುರುಗೋಡಾಗಲಿ, ಗರಡಿ ಕುಲಸ್ ಆಗಲಿ ಅಥವಾ ಈ ಹುಕ್ಕೇರಿ, ಗೋಕಾಕ್, ಘಟ್ಟಪ್ರಭಾ, ಬೆಳಗಾವಿ ಇತರೆ ತಾಲೂಕುಗಳಿಂದ ಬರುವಂತಹ ಒಂದು ವ್ಯಾಪಾರಸ್ಥರನ್ನ ನಾವು ಮರಳಿಸಿದ್ದೀವಿ। ಇದರಿಂದ ಸ್ವಲ್ಪ ಯಾವೇಳಿ ಬೈಠಕಿಸ್ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ಮಂಡಲ್ ಪೊಲೀಸ್ ನಿರೀಕ್ಷಕ್ ಸಂತೋಷ್ ಸತ್ಯನಾಯ್ಕ್, ನಗರಾಧ್ಯಕ್ಷ ಜಯವಂತ ಬಾಟ್ಲೆ, ಉಪನಗರಾಧ್ಯಕ್ಷ ನಿತಾ ಬಾಗಡೆ, ಆಯುಕ್ತ ಮಹಾವೀರ್ ಬೋರನವರ್, ಪೊಲೀಸ್ ಪ್ರಶಾಸಕೀಯ ಅಧಿಕಾರಿ, ವೈದ್ಯಕೀಯ ಪ್ರಶಾಸಕೀಯ ಅಧಿಕಾರಿ, ನಗರಸೇವಕ್, ನಗರ ಶಿವಿಕಾ ಆದಿನ್ಸಹ ಮಾನ್ಯವರ್ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ।